ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿ ಎಂ ಪವಿತ್ರ ನಮ್ಮ ದೇಶದಲ್ಲಿ ಅಂಧಭಕ್ತರ ಸಂಖ್ಯೆ ಹೆಚ್ಚಾಗಿಯೇ ಇದೆ ನಮಗೆ ಊಟಕ್ಕಿಲ್ಲ ಅಂತಂದ್ರೂ ಪರವಾಗಿಲ್ಲ ಮೋದಿನೇ ವಿನ್ ಆಗಬೇಕು ಅವ್ರು ಬಂದರೆ ನಮ್ಮ ದೇಶ ಉಳಿಯತ್ತೆ ಅನ್ನೋದು ಮೋದಿ ಭಕ್ತರ ಮಾತು ಕೂಡ ಹೌದು ಆದರೆ ಈ ಜನರಿಗೆ ಮೋದಿಯ ರಿಯಾಲಿಟಿ ಗೊತ್ತಿದೆಯಾ ನಾವೀಗಾಗಲೇ ಮೂರು ವಿಡಿಯೋಗಳಲ್ಲಿ ಬಿಜೆಪಿ ಬ್ರೇನ್ ವಾಷಿಂಗ್ ಮಾಫಿಯಾದ ಮೂರು ಡಿಪಾರ್ಟ್ಮೆಂಟ್ಗಳ ಬಗ್ಗೆ ಮಾತಾಡಿದ್ದೇವೆ ಈ ವಿಡಿಯೋದಲ್ಲಿ ನಾಲ್ಕನೇ ಡಿಪಾರ್ಟ್ಮೆಂಟ್ ಅಂದ್ರೆ ಮೋದಿನೇ ದೇವರು ಅನ್ನೋ ರೀತಿ ಜನರ ಮನಸ್ಸಲ್ಲಿ ಹೇಗೆ ಭಾವನೆಗಳನ್ನು ಕ್ರಿಯೇಟ್ ಮಾಡಲಾಗಿದೆ ಅನ್ನೋದನ್ನ ಇವತ್ತಿನೇ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ ಪತ್ರಕರ್ತ ನಿಲಂಜನ್ ಮುಖೋಪಾಧ್ಯಾಯ ನರೇಂದ್ರ ಮೋದಿ ಬಗ್ಗೆ ಬರೆದಿರೋ ಪುಸ್ತಕದಲ್ಲಿ ಮೋದಿ ಹೇಗೆ ಚಹಾ ಮಾರಿ ಜೀವನ ನಡೆಸಿದ್ರು ಅನ್ನೋದನ್ನ ಬರೆಯಲಾಗಿದೆ ಅಲ್ಲಿಂದ ಇಲ್ಲಿವರೆಗೂ ಮೋದಿ ಚಹಾ ಮಾರಿದ ಬಗ್ಗೆ ಚರ್ಚೆ ನಡೀತಾನೆ ಇದೆ ಜೊತೆಗೆ ಮೋದಿಯವರು ತಾನು ಬಡ ಕುಟುಂಬದಿಂದ ಬಂದವನು ಅಂತ ಆಗಾಗ್ಗೆ ಹೇಳ್ಕೊಳ್ತಾ ಇದ್ದಾರೆ ಆದ್ರೆ ಇದು ನಿಜಾನ ಇಲ್ಲಿ ಸ್ಕ್ರೀನ್ ನಲ್ಲಿ ಬರ್ತಾ ಇರುವಂತ ಚಿತ್ರ ನೋಡಿ ಇದು ನರೇಂದ್ರ ಮೋದಿಯವರು ಮೋದಿಯವರು ಸಾವಿರದ ಒಂಬೈನೂರ ಐವತ್ತರಲ್ಲಿ ಹುಟ್ಟಿದ್ದು ಆ ಕಾಲದಲ್ಲಿ ಬಡ ಕುಟುಂಬದಲ್ಲಿ ಹುಟ್ಟಿದ ಮಕ್ಕಳಲ್ಲಿ ಈ ರೀತಿಯ ಬಟ್ಟೆ ಇರತ್ತ ಮೋದಿಯವರು ಬಾಲ್ಯದಲ್ಲಿ ಸೂಟ್ ತೊಟ್ಟಿರುವಂತ ಚಿತ್ರ ಕೂಡ ಇದೆ ಮೋದಿಯವರ ತಂದೆ ಚಹಾ ಮಾರ್ತಿದ್ರು ಹಾಗಿರುವಾಗ ಮೋದಿ ಚಹಾ ಮಾರಾಟಗಾರನ ಮಗ ಅಂತ ಕರಿಬೇಕೆ ಹೊರತು ಮೋದಿಯವರೇ ಚಹಾ ಮಾರಾಟಗಾರ ಅಂತಲ್ಲ ಇದ್ರಲ್ಲಿ ತಪ್ಪಿರೋದು ಪತ್ರಕರ್ತರದ್ದು ಹೇ ಇನ್ನು ಮೋದಿ ಜೀವನದ ಬಗ್ಗೆ ಸ್ವಲ್ಪ ಸೇರಿಸ್ಕೊಂಡೇ ಪ್ರಚಾರ ಮಾಡಲಾಗ್ತಾ ಇದೆ ಅಂತ ಈ ಹಿಂದೆ ಮೋದಿ ಬಗ್ಗೆ ಪುಸ್ತಕ ಬರೆದ ನಿಲಂಜನ್ ಅವರೇ ಹೇಳಿದ್ರು ಹಾಗಾದ್ರೆ ಮೋದಿ ಯಾಕೆ ಇಷ್ಟೆಲ್ಲ ಬಿಲ್ಡ್ ಅಪ್ ಕೊಡ್ತಾರೆ ಇದಕ್ಕೂ ಕೂಡ ನಿಲಂಜನ್ ಮುಖೋಪಾಧ್ಯಾಯ ಅವರೇ ಉತ್ತರ ಕೊಟ್ಟಿದ್ದಾರೆ ಭಾರತದ ಜನರಿಗೆ ಒಂದು ಐಡಿಯಾವನ್ನ ಸೇಲ್ ಮಾಡೋದೇ ಇದರ ಉದ್ದೇಶ ಅಂತ ಹೇಳ್ತಾರೆ ನಿಲಂಜನ್ ಮುಖೋಪಾಧ್ಯ ಒಬ್ಬ ಒಳ್ಳೆಯ ನಾಯಕ ಬಡವನು ಆಗಿರ್ಬಹುದು ಅಥವಾ ಶ್ರೀಮಂತನೂ ಆಗಿರ್ಬಹುದು ಬೆನಿಟೊ ಮೆಸ್ಲೋನಿ ಜೋಸೆಫ್ ಸ್ಟಾಲಿನ್ ಹಿಟ್ಲರ್ ಕೂಡ ಬಡ ಕುಟುಂಬದಿಂದ ಬಂದವರು ಆದ್ರೂ ಕೂಡ ಇವರು ಸರ್ವಾಧಿಕಾರಿಗಳಾಗಿದ್ರು ಇವರು ಬಡ ಕುಟುಂಬದಿಂದ ಬಂದು ಬಡವರಿಗೆ ಸಹಾಯ ಮಾಡಲಿಲ್ಲ ಬದಲಿಗೆ ಸರ್ವಾಧಿಕಾರಿಗಳಾಗ್ಬಿಟ್ರು ಇನ್ನು ಎರಡನೇದಾಗಿ ಮೋದಿಯವರು ದೇಶಕ್ಕಾಗಿ ತನ್ನ ಕುಟುಂಬವನ್ನ ಬಿಟ್ಟು ಪತ್ನಿಯನ್ನ ಬಿಟ್ರು ಅನ್ನೋ ವಾದ ಇದೆ ಕುಟುಂಬ ಬಿಟ್ಟ ಮೋದಿಯವರು ಮಹಾನರು ಅಂತ ವಾಟ್ಸಪ್ ಮೆಸೇಜ್ಗಳಲ್ಲಿ ಹೇಳಲಾಗತ್ತೆ ಯಾವುದೇ ಪತಿ ಪತ್ನಿ ನಡುವೆ ಹೊಂದಾಣಿಕೆ ಆಗದೆ ಇರೋದು ಅದು ಅವ್ರ ಪರ್ಸ್ನಲ್ ವಿಷಯ ಆದರೆ ಈ ಪರ್ಸ್ನಲ್ ವಿಷಯನ ಮಧ್ಯ ತಂದು ಅದು ದೊಡ್ಡ ಸಾಧನೆ ಅನ್ನುವಂತೆ ಬಿ ಜೆ ಪಿ ಬಿಂಬಿಸುತ್ತೆ ದೇಶಕ್ಕಾಗಿ ಪತ್ನಿನ ಬಿಟ್ಟು ಅಂತಂದರೆ ಅದಕ್ಕೆ ಅರ್ಥ ಇದೆಯಾ ನೀವೇ ಯೋಚನೆ ಮಾಡಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ತನ್ನ ಪತ್ನಿಯನ್ನ ಬಿಟ್ಟಿಲ್ಲ ಆದರೆ ದೇಶಕ್ಕಾಗಿ ಕೆಲಸ ಮಾಡಿಲ್ವಾ ಮಹಾತ್ಮ ಜ್ಯೋತಿ ಬಾಪುಲೆ ಮತ್ತು ಸಾವಿತ್ರಿ ಬಾಪುಲೆ ದಂಪತಿಗಳ ಬಗ್ಗೆ ನಿಮ್ಮೆಲ್ರಿಗೂ ಗೊತ್ತಿರಬಹುದು ಅವರೂ ಸಹ ದೇಶಕ್ಕಾಗಿ ಕೆಲಸ ಮಾಡಿದ್ದಾರೆ ರಾಮನ ವನವಾಸ ಸಂದರ್ಭದಲ್ಲಿ ಪತ್ನಿಯಾಗಿ ಸೀತೆ ಜೊತೆಗಿದ್ರು ಹಾಗಿರುವಾಗ ದೇಶಕ್ಕಾಗಿ ಮೋದಿ ಪತ್ನಿಯನ್ನ ಬಿಟ್ರು ಅನ್ನೋ ವಾಟ್ಸಪ್ ಯೂನಿವರ್ಸಿಟಿಯ ವಾದ ಸ್ತ್ರೀ ವಿರೋಧಿ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಸಾಧನೆ ಮಾಡೋಕೆ ಮಹಿಳೆ ಅಡಚಣೆ ಆಗ್ತಾಳೆ ಅಂತ ಪರೋಕ್ಷವಾಗಿ ಮೋದಿ ಮತ್ತು ಬಿಜೆಪಿ ಭಕ್ತರು ಹೇಳಿದ ಹಾಗಾಗತ್ತೆ ಇದು ದೇಶಕ್ಕಾಗಿ ಪತ್ನಿಯನ್ನ ಅಂತ ವಾಟ್ಸಪ್ ಯೂನಿವರ್ಸಿಟಿಯ ಮೆಸೇಜ್ಗಳಲ್ಲಿ ಇದ್ರೆ ಅದು ಸಾಮಾನ್ಯ ಅಂಧ ಭಕ್ತರು ಕ್ರಿಯೇಟ್ ಮಾಡಿರೋ ಮೆಸೇಜ್ ಅಂತ ಹೇಳಬಹುದು ಆದ್ರೆ ಇಲ್ಲಿ ಸ್ವತಃ ಪ್ರಧಾನಿಯವರೇ ಈ ಮಾತನ್ನ ಹೇಳ್ಕೊಂಡು ಬಿಲ್ಡಪ್ ತಗೋತಿದ್ದಾರೆ ಮೋದಿಯವರು ನಿಕ್ ಜೋನಸ್ ಹಾಗೂ ಪ್ರಿಯಾಂಕಾ ಚೋಪ್ರಾ ವಿವಾಹಕ್ಕೆ ವಿರಾಟ್ ಕೊಹ್ಲಿ ಹಾಗೂ ಅನುಷ್ಕಾ ಶರ್ಮಾ ಮದುವೆಗೆ ಮಲಯಾಳಿಯಂ ನಟ ಸುರೇಶ್ ಗೋಪಿಯವರ ಮಗಳ ಮದುವೆಗೆ ಟೈಮ್ಸ್ ನೌನ ಆ್ಯಂಕರ್ ನವಿಕಾ ಕುಮಾರ್ ಅವರ ಪುತ್ರನ ವಿವಾಹಕ್ಕೆ ಹೋಗಿದ್ರು ಮುಖೇಶ್ ಅಂಬಾನಿಯ ಆಸ್ಪತ್ರೆ ಓಪನ್ ಮಾಡಿದಾಗ ಹೋಗಿದ್ರು ಗೌತಮ್ ಅದಾನಿಯ ಪುತ್ರನ ಎಂಗೇಜ್ಮೆಂಟ್ಗೆ ಮೋದಿ ಮೋದಿಯವರು ಬಾಲಿವುಡ್ ಸ್ಟಾರ್ಗಳ ಶ್ರೀಮಂತರ ವಿವಾಹಕ್ಕೆ ಹೋದರು ಏನೇ ಆದರೂ ಅದು ಅವರು ಇಷ್ಟ ಆದ್ರೂ ಕೂಡ ಮೋದಿಯವರು ತಮ್ಮ ಕುಟುಂಬದ ಸಮಾರಂಭಕ್ಕೆ ಭೇಟಿ ನೀಡೋದಿಲ್ಲ ದೇಶಕ್ಕಾಗಿ ಮೋದಿ ಅವರು ತನ್ನ ಸಹೋದರ ಸಹೋದರಿಯರ ಸಂಬಂಧವನ್ನ ಮಾತ್ರ ಬಿಡ್ಬೇಕಾ ಅನ್ನೋ ಪ್ರಶ್ನೆ ಇಲ್ಲಿ ಬರತ್ತೆ ಅವರು ತನ್ನ ತಾಯಿಯನ್ನ ಭೇಟಿಯಾಗುವ ಚಿತ್ರವನ್ನ ನೀವು ನೋಡಿರ್ಬೋದು ಇದು ಒಳ್ಳೆ ವಿಷಯನೇ ಆದ್ರೆ ಈ ಚಿತ್ರದಲ್ಲಿ ನೀವು ಒಂದು ವಿಷಯನ ಅಬ್ಸರ್ವ್ ಮಾಡಿದೀರಾ ಈ ಚಿತ್ರದಲ್ಲಿ ಇರೋದು ಕೇವಲ ಮೂವರೇ ಮೋದಿ ಅವರ ತಾಯಿ ಮತ್ತು ಫೋಟೋಗ್ರಾಫರ್ ಇನ್ನು ಮೋದಿ ಪದಗ್ರಹಣಕ್ಕೂ ಸಹ ತಮ್ಮ ಕುಟುಂಬಸ್ಥರಿಗೆ ಆಹ್ವಾನ ಕೊಟ್ಟಿರ್ಲಿಲ್ಲ ನರೇಂದ್ರ ಮೋದಿ ಜಿ ಪ್ರಧಾನಮಂತ್ರಿ ಶಪಥ ಲೀ ತೆ ಕೈ ಗೇ ತುಂಬಾ ಇನ್ ಜಿ ಟ್ವೆಂಟಿ ವಸುದೈವ ಕುಟುಂಬ ಅಂದ್ರೆ ಇಡೀ ವಿಶ್ವವೇ ಒಂದು ಕುಟುಂಬ ಆದ್ರೆ ಪ್ರಧಾನಿ ತಮ್ಮ ಸ್ವಂತ ಕುಟುಂಬವನ್ನ ಮಾತ್ರ ಯಾವತ್ತು ದೂರ ಇಡ್ತಾರೆ ಆದ್ರೆ ಇದಕ್ಕೆ ಕಾರಣ ಏನು ಕಾರಣ ಏನೇ ಇರ್ಲಿ ಅದು ಮೋದಿ ಅವರ ವೈಯಕ್ತಿಕ ವಿಚಾರ ಅದ್ರ ಬಗ್ಗೆ ನಾವು ಮಾತಾಡೋಕೆ ಸರಿ ಆಗೋದಿಲ್ಲ ಆದ್ರೆ ಕುಟುಂಬದಿಂದ ದೂರ ಇರೋದೇ ಸಾಧನೆ ಅನ್ನೋ ರೀತಿ ತೋರಿಸೋದನ್ನ ನಾವಿಲ್ಲಿ ಇಲ್ಲಿ ಪ್ರಶ್ನೆ ಮಾಡಲೇಬೇಕಾಗತ್ತೆ ದೇಶಕ್ಕಾಗಿ ನಾನು ಕುಟುಂಬವನ್ನ ಬಿಟ್ಟೆ ಅನ್ನೋ ಹೇಳಿಕೆಯನ್ನ ಕೊಡ್ತಾ ಇರುವಂತಹ ಪ್ರಧಾನಿ ಯುವಕರ ಮೇಲೆ ಕೆಟ್ಟ ಪರಿಣಾಮ ಬೀರ್ತಾ ಇದ್ದಾರೆ ತಮ್ಮ ಕುಟುಂಬವನ್ನ ನೋಡ್ಕೋಬೇಕಾದ ಯುವಕರು ಮಂದಿರ ಮಸೀದಿ ಎದುರು ಗಲಾಟೆ ಮಾಡ್ಕೊಳ್ತಿದ್ದಾರೆ ಇನ್ನು ಮೂರನೇ ವಿಷಯ ಫಕೀರ ಹೌದು ಮೋದಿ ತನ್ನನ್ನ ತಾನು ಫಕೀರ ಅಂತ ಕರ್ಕೊಳ್ತಾರೆ ಮೋದಿಯವರು ತಾನು ಭಿಕ್ಷೆ ಬೇಡಿ ದಿನ ಸಾಗಿಸಿದ್ದೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ ಒಂದ್ ಕಡೆ ಹೇಳ್ತಾರೆ ಮೂವತ್ತೈದು ವರ್ಷ ಭಿಕ್ಷೆ ಬೇಡಿದ್ದೆ ಅಂತ ಮತ್ತೊಂದ್ ಕಡೆ ಹೇಳ್ತಾರೆ ನಲ್ವತ್ತು ವರ್ಷ ಭಿಕ್ಷೆ ಬೇಡಿದ್ದೆ ಅಂತ ಅಂತೀಸ್ ಭಿಕ್ಷಾಂಕ ಭಿಕ್ಷೆ ಲೆಕ್ಕಾಚಾರದಲ್ಲಿ ತಪ್ಪಾಗೋದು ಸಹಜ ಅಂತ ಅನ್ಕೊಳ್ಳೋಣ ಬಿಡಿ ಎರಡ್ ಸಾವಿರದ ಎರಡರಲ್ಲಿ ಮೊದಲ ಬಾರಿಗೆ ಮೋದಿ ಅವರು ಶಾಸಕರಾಗಿದ್ರು ಆಗ ಅವರ ವಯಸ್ಸು ಐವತ್ತೆರಡು ವರ್ಷ ಅದಕ್ಕೂ ಮೊದಲು ಮೋದಿ ಹಲವಾರು ಫಾರಿನ್ ಟೂರ್ ಕೂಡ ಮಾಡಿದ್ದಾರೆ ಪ್ಯಾರಿಸ್ ಐಫೆಲ್ ಟವರ್ ಮುಂದೆ ವೈಟ್ ಹೌಸ್ ಮುಂದೆ ಅಮೆರಿಕಾದ ಹಾಲಿವುಡ್ ಎದುರಿಗೆ ಲಂಡನ್ ಮಲೇಷ್ಯಾಗೂ ಸಹ ಹೋಗಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತರ ಆಸುಪಾಸಲ್ಲಿ ಇಷ್ಟೆಲ್ಲ ದೇಶಗಳಿಗೆ ಮೋದಿಯವರು ನಲವತ್ತು ವರ್ಷ ಭಿಕ್ಷೆ ಬೇಡಿದ ಹಣದಲ್ಲಿ ಪ್ರವಾಸಕ್ಕೆ ಹೋಗಿದ್ರ ಇದರ ನಡುವೆ ಮೋದಿಯವರು ಬಿ ಎ ಮತ್ತು ಎ ಎರಡೂ ಡಿಗ್ರಿಯನ್ನು ಕೂಡ ಪಡ್ ಪಡೆದಿದ್ದಾರೆ ಅದನ್ನು ಸಹ ಭಿಕ್ಷೆ ಬೇಡ್ಕೊಂಡೇ ಮಾಡಿದ್ರಾ ಇನ್ನೂ ಮಿಸ್ ಹೊಡಿತಾ ಇದೆ ಇದರಲ್ಲಿ ಲಾಜಿಕ್ಕೇ ಕಾಣಿಸ್ತಾ ಇಲ್ಲ 1990 ರಲ್ಲಿ ಯುಎಸ್ ನಲ್ಲಿ ಬಿಡುಗಡೆಯಾದ ಡೈಕಾಮ್ ಮಾಡೆಲ್ ಮೊದಲ ವಾಣಿಜ್ಯ ಡಿಜಿಟಲ್ ಕ್ಯಾಮೆರಾ ಆದರೆ ಮೋದಿ ಅವರು 1987 ರಿಂದ 88 ರಲ್ಲಿ ಮೊದಲ ಬಾರಿಗೆ ಕ್ಯಾಮೆರಾ ಬಳಸಿದ್ದೆ ಅಂತ ಹೇಳ್ಕೊಂಡಿದ್ದಾರೆ मैंने पहली बार डिजिटल कैमरा का उपयोग किया था 87 88 मध्ये andre 40 ವರ್ಷ ಭಿಕ್ಷೆ ಬೇಡಿದ ಮೋದಿ ಫಾರಿನ್ ಟೂರ್ ಕೂಡ ಹೋಗಿದ್ರು ಡಿಜಿಟಲ್ ಕ್ಯಾಮೆರಾ ಕೂಡ ತಗೊಂಡಿದ್ರು ಅದು ಕೂಡ ಡಿಜಿಟಲ್ ಕ್ಯಾಮ್ರಾ ಮೊದಲ ಬಾರಿಗೆ ರಿಲೀಸ್ ಆಗೋಕ್ಕಿಂತ ಮೊದ್ಲೇನೆ ಮೋದಿ ಬಳಿ ಕ್ಯಾಮ್ರಾ ಇತ್ತು ಮೋದಿ ತನ್ನನ್ನು ತಾನು ಫಕೀರ ಅಂತ ಹೇಳ್ಕೊಳ್ತಾರೆ ಆದರೆ ಮೋದಿ ತೊಡುವಷ್ಟು ಬಟ್ಟೆಯನ್ನ ಈ ದೇಶದ ಯಾವ ಪ್ರಧಾನಿಯೂ ತೊಟ್ಟಿಲ್ಲ ಮೋದಿಯವರು ಯು ಎಸ್ಗೆ ಭೇಟಿ ನೀಡಿದಾಗ ಒಂದೇ ದಿನದಲ್ಲಿ ನಾಲ್ಕು ಬಾರಿ ಬಟ್ಟೆಯನ್ನು ಬದಲಾಯಿಸಿದ್ರು ಉತ್ತರಾಖಂಡ್ ಮತ್ತು ಹಿಮಾಚಲಕ್ಕೆ ಹೋದಾಗ ಪ್ರಧಾನಿ ಮೋದಿಯವರು ಎಂಟು ಗಂಟೆಯಲ್ಲಿ ನಾಲ್ಕು ಬಟ್ಟೆ ಬದಲಾಯಿಸಿದ್ರು ಗಂಗಾ ಆರತಿ ಮಾಡೋಕ್ ಹೋದಾಗ್ಲೂ ಸಹ ಬಟ್ಟೆ ಬದಲಾಯಿಸ್ತಾನೇ ಇದ್ರು ಹುಬ್ಲಿ ಟೈಮ್ಸ್ ನಲ್ಲಿ ನೀವು ಮೋದಿ ಅವರ ಬೇರೆ ಬೇರೆ ಸ್ಟೈಲ್ ನ ನೋಲಾಜ್ ಅನ್ನ ನೋಡಬಹುದು ಇನ್ನು ಇಂಡಿಯಾ ಟುಡೇ ಮೋದಿ ಹ್ಯಾಟ್ ಗಳ ಚಿತ್ರದ ಗ್ಯಾಲರಿ ಮಾಡಿದ್ದಾರೆ ಹೀಗೆಲ್ಲ ಇರುವಾಗ ಇಷ್ಟೆಲ್ಲ ಇರುವಾಗ ಮೋದಿ ಹೇಗೆ ಫಕೀರ ಜನರು ನಂಬೋದಿಲ್ಲ ಅಂತಾದ್ರೆ ಕೊನೆಯದಾಗಿ ಮೋದಿಯನ್ನ ದೇವ್ರ್ ಮಾಡೋದಷ್ಟೇ ಬಿಜೆಪಿಗೆ ಉಳಿದಿರೋ ಆಪ್ಷನ್ ಹಲವಾರು ಬಿಜೆಪಿ ನಾಯಕರು ಮೋದಿಯನ್ನ ದೇವ್ರು ಅಂತ ಹೇಳ್ಕೊಂಡಿದ್ದಾರೆ ही मनुष्य के रूप में नरेंद्र मोदी जी के रूप में अवतार लिया हमारे माननीय प्रधानमंत्री जो खुद भगवान का रूप है मोदी जी के रूप में श्री रामचंद्र ने जन्म लिया है मोदी जी है ना साक्षात भगवान महाकाल जी का अवतार है मोदी राम और अमित शाह ಇನ್ನೂ ಕೆಲವರು ಮಂದಿರವನ್ನು ಕೂಡ ನಿರ್ಮಾಣ ಮಾಡಿದ್ರು ಪುಣೆಯ ಬಿಜೆಪಿ ಕಾರ್ಯಕರ್ತ ಮೋದಿಗೆ ದೇವಾಲಯವನ್ನು ನಿರ್ಮಾಣ ಮಾಡಿದ್ರೆ ಗುಜರಾತ್ ತಮಿಳುನಾಡಲ್ಲೂ ಸಹ ಮಂದಿರ ನಿರ್ಮಾಣ ಮಾಡಲಾಗಿದೆ ಅಷ್ಟಕ್ಕೂ ಮೋದಿಯನ್ನ ಮಾತ್ರ ದೇವರಿಗೆ ಕಂಪೇರ್ ಮಾಡಲಾಗ್ತಾ ಇಲ್ಲ ಹಿಟ್ಲರನ್ನು ಕೂಡ ದೇವರಿಗೆ ಕಂಪೇರ್ ಮಾಡಲಾಗಿತ್ತು ಅನ್ನೋದನ್ನ ನಾವಿಲ್ಲಿ ಮರಿಬಾರ್ದು ಭಗವಂತ ರಾಮನ ಮುಖದಲ್ಲಿ ನಾವು ಕರುಣೆ ವಿನಮ್ರತೆ ಸೌಮ್ಯತೆನೆ ನೋಡ್ಬಹುದು ಆದ್ರೆ ಮೋದಿಯವರು ಮಾತ್ರ ದ್ವೇಷ ಭಾಷಣ ಮಾಡೋದ್ರಲ್ಲಿ ನಿಸ್ಸೀಮರು ಅದು ಬಿಜೆಪಿಗೆ ಸಮಸ್ಯೆ ಆಗ್ಬಿಟ್ಟಿದೆ ಈ ಸಮಸ್ಯೆ ಪರಿಹರಿಸೋಕೆ ರಾಮನ ಮುಖದ ಚಿತ್ರವನ್ನೇ ಈಗ ಬದಲಾಯಿಸಲಾಗ್ತಾ ಇದೆ ತಮ್ಮ ಅಜೆಂಡಾವನ್ನ ರಾಮಾಯಣಕ್ಕೂ ಸೇರ್ಪಡೆ ಮಾಡ್ತಿದ್ದಾರೆ ಈ ದೇವ್ರು ಅನ್ನೋ ವಾದ ಕೂಡ ವರ್ಕೌಟ್ ಆಗಲ್ಲ ಅಂತ ಗೊತ್ತಾದಾಗ ಈಗ ಮೋದಿಯನ್ನ ಶಕ್ತಿಮಾನ್ ಅಂತ ಬಿಂಬಿಸಲಾಗ್ತಾ ಇದೆ ಆದರೆ ಪ್ರಜೆಗಳು ಈ ಮೂರ್ಖತನದ ವಾದವನ್ನ ನಂಬೋದಿಲ್ಲ ಅನ್ನೋದು ನಮ್ಮ ನಂಬಿಕೆ ಸೊ ಜೂನ್ ನಾಲ್ಕರ ತನಕ ಕಾದ್ ನೋಡಬೇಕಾಗಿದೆ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ